ಮ್ಯಾಮ್ ನೆಕ್ಸ್ಟ್ ಈಗ ಯು ನೋ ಯು ಆರ್ ಸೋ ಲಕ್ಕಿ ನಮ್ಮ ಇಂಡಸ್ಟ್ರಿಯ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಗಳಿಂದ ಹಿಡಿದು ಹೈಲಿ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಗಳು ಸಿಂಗರ್ಸ್ಗಳು ಎಲ್ಲರ ಜೊತೆ ಕೆಲಸ ಮಾಡಿದ್ರು. ಸೊ ನಾವು ಒಂದನೇ ಹೆಸರನ್ನು ತಗೋತೀನಿ, ಅವ್ರ ಜೊತೆ ಕೆಲಸ ಮಾಡಿ ನೀವು ಕಲಿತ ಐದು ಪಾಠಗಳನ್ನು ಅಥವಾ ಎರಡು ಮೂರು ಪಾಠಗಳನ್ನು ಹೇಳ್ಬೋದು. ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು, ಅವರು ನಿಜವಾಗ್ಲೂ ದೇವತ ಮನುಷ್ಯ. ಅವರಂಗೆ ಸಹನೆ, ಆಮೇಲೆ ಅವರು ಮೆಲ್ಲು ನುಡಿ, ಒಂದು ಸಮಾಧಾನವಾದ ಪ್ರವೃತ್ತಿ, ಯಾವಾಗಲೂ ಹಸನ್ಮುಖಿ, ಆಮೇಲೆ ಕೋಪನೇ ಬರಲ್ವೇನೋ ಅವರಿಗೆ ಅಷ್ಟು ಹಾಗೆ ಭಾಳ ಕಷ್ಟ ಆ ಥರ ಇರೋದು. ಸೊ ಅವರಲ್ಲಿ ಆ ಒಂದು ಪ್ರಶಾಂತವಾದ ಗುಣ ಅದನ್ನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿದೆ ನಿಜವಾಗಿ. ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ಬಂದಿರೋ ಸ್ಮಾರ್ಟ್ ಹಾಡುಗಳಿವೆ. ಹೌದು, ಮೈ ಫೇವರೇಟ್ ಇಸ್ ನಮ್ಮ ಯಜಮಾನರು. ಹೌದು, ಲಾಸ್ಟ್ ಸಾಂಗ್ ಅದೇ ಹಾಡಿದ್ದು, ಶಬ್ದವೇದಿ ಲಾಸ್ಟ್ ಸಾಂಗ್ ಅದು. ತುಂಬ ತುಂಬ ಚೆನ್ನಾಗಿತ್ತು. ಅವ್ರು ಯಾವತ್ತೂ ಅಹಂ ತೋರಿಸಿದವರೇ ಅಲ್ಲ, ಅಥವಾ ನಾನು ಚಿಕ್ಕವಳು ಅಥವಾ ಇನ್ನು ಈಗ ತಾನೆ ಫಸ್ಟ್ ಸಾಂಗ್ ಹಾಡುವಾಗಲೂ ಅವರಲ್ಲೇ ಅವ್ರಿಗೇನೆ ಹೆಂಗಂದ್ರೆ ಅವರೇ ವಿದ್ಯಾರ್ಥಿ ಮನೋಭಾವ, ಏನು ಸರಿ ಇದೆಯಾ ಅಂತ ನನ್ನೇ ಕೇಳೋರು. ಆಮೇಲೆ ಎಷ್ಟೋ ಸತಿ ಇದು ಆಕಸ್ಮಿಕ ಚಿತ್ರದು ಅದರಲ್ಲೊಂದು ಹಮ್ಮಿಂಗ್ ಇದೆ. ಸೊ ಅದನ್ನು ಹೇಳ್ಕೊಟ್ಟವಾಗ ಕೂಡ ನಾನೇ ಇದ್ದು ನಾ ಅವ್ರದ್ದು ಕರೆಕ್ಟಾಗಿ ಹೆಂಗೆ ಹೇಗೆ ಹಾಡಬೇಕು ಅಂತ ಹಿಂಗೆ ಕೌಂಟ್ ಮಾಡಬೇಕು, ಅವ್ರ ಎದುರಿಗೆ ನಾನು ನಿಂತ್ಕೋಬೇಕು. ಆ್ಯಂಡ್ ಶಬ್ದವೇದಿನಿ ಹೇಳಿದೆಯಲ್ಲ, ಆ ರೆಕಾರ್ಡಿಂಗಲ್ಲೂ ಅಷ್ಟೇ, ಅವ್ರು ಬೆಳಗ್ಗೆ ನನ್ನ ಮಗನ ಉಪನಯನ ನಾನು ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದು ಅರ್ಜೆಂಟ್ ನನಗೆ. ಅವ್ರು ಯಾವಾಗಲೂ ಸಮಾಧಾನವಾಗಿ ಹಾಡೋರು. ಅಯ್ಯೋ ಎಲ್ಲಿ ಲೇಟಾಗತ್ತೋ ಏನೋ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮುಹೂರ್ತ ಇತ್ತು, ಇದು ಸಾಯಂಕಾಲ 6 ಗಂಟೆ ಆಗೋಗಿದೆ ಆಗಲೇ. ಸೊ ಅದಕ್ಕೆ ಹಂಸಲಕ್ಕ ಅವ್ರಿಗೆ ಹೇಳಿದೆ, ಸರ್ ನಾನು ಒಂಚೂರು ಬೇಗ ಹಾಡ್ಬಿಟ್ಟು ಹೋಗ್ಬೋದಾ ಅಂತ. ಆಯ್ತಮ್ಮ ಹೋಗು, ಪಕ್ಕದ ರೂಮಲ್ಲಿ ನಿನಗೆ ಹಾಕ್ತೀನಿ ವಾಯ್ಸು ಅಂತಂದರು. ಸರಿ, ರಾಜ್ಕುಮಾರ್ ಅವರು ನಾನು ಯಾವಾಗಲೂ ಒಟ್ಟಿಗೆ ಹಾಡಬೇಕು ಅನ್ನೋದೇ ರಾಜ್ಕುಮಾರ್ ಅವರಿಗೆ. ಸರಿ, ಮೆಲ್ಲಿಗೆ ಆ ಪಕ್ಕದ ರೂಮ್ಗೆ ಹೋಗ್ತಾ ಇದ್ರೆ ಅವ್ರನ್ನ ನಾನು ನೋಡ್ತಾ ಇದ್ರು ಹಿಂಗೆ ನೋಡಿಬಿಟ್ಟು, ಅವ್ರು ಯಾಕೆ ಆ ಕಡೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರು. ಇಲ್ಲ ಈ ಥರ ಅಂತಂದ್ರೆ, ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಅವ್ರು ನನ್ನ ಎದುರಿಗೆ ಇರಬೇಕು, ಅವ್ರು ಹಿಂಗೆ ನನಗೆ ಕೌಂಟ್ ಮಾಡಲಿಲ್ಲ ಅಂದರೆ ನಾನು ಹೆಂಗೆ ಹಾಡೋದು ಅಂಥೇಳಿ. ಅದು 38 bars ಅಂತ, ಅದು ಯಾವುದು ಡೈಲಾಗ್ ಹೇಳೋದು ಸ್ಟಾರ್ಟಿಂಗು ರೀ ಏನು ಅಂದರೆ ಇದೆಲ್ಲ ಇದು. ಹಾಂ, ಸೊ ಅದು ಹೇಳಿಬಿಟ್ಟು ಅಯ್ಯೋ ಅಂತ ತೋಬೇಕು. ಸೊ ಟಫ್ ಅದು, ನಾನು ಕೌಂಟ್ ಬೇರೆ ಮಾಡಬೇಕು, ನನಗೆ ಬೇರೆ ಏನೋ ಟೆನ್ಷನ್ನು, 38 bars ಅದು ಹಾಡು ಅಂದ್ರೂ ಅವರು ಎಷ್ಟು ಚೆನ್ನಾಗಿ ಪಾಪ, ರಿಯಲಿ ಭಾಳ ಕಷ್ಟ ಆ ಲೆವೆಲ್ ನಟರು ಇಷ್ಟೊಂದು ಈ ತರ ಇರೋದು ಅಂದ್ರೆ ಬಹಳನೇ ನಿಜವಾಗ್ಲು. ಅದಷ್ಟೇ, ಫುಲ್ ರೆಕಾರ್ಡ್ ಆಯ್ತು, ಅವಾಗೆಲ್ಲ ಲೈವ್ ಹಾಡ್ತಾ ಇದ್ವಿ. ಸರಿ, ಅದ್ರಲ್ಲಿ ಸ್ವಲ್ಪ ಆಹಾ ಓಹೋ ನಾನು ಜಾಸ್ತಿ ಮಾಡಿದ್ದೆ. ಆಮೇಲೆ ಮಂಜುಳಾ ಅವರೇ, ಅದು ನಾನು ಸ್ವಲ್ಪ ಯಾಕೋ ಸಪ್ಪೆ ಅಂತ ಅನ್ಸ್ಬಿಡ್ತು ನನಗೆ, ಇನ್ನೊಂದು ಸತಿ ಹಾಡೋಣವಾ ಅಂತ. ಓ, ಅದಕ್ಕೇನು ಮತ್ತೆ ಫಸ್ಟಿಂದ ಅದು ಹಾಡಿದ್ವಿ. ಇರಲಿಲ್ಲ ಸ್ಟಾರ್ಟಿಂಗ್. ಹೌದು ಹೌದು, ತುಂಬಾನೇ ತುಂಬಾ ಇದೆ. ಹೌದು, ಸೊ ಅಣ್ಣವ್ರ ಬಗ್ಗೆ ಮಾತಾಡಿದ್ವಿ. ನನಗೆ ಲಾಸ್ಟ್ ಇಂಟರ್ವ್ಯೂ ನಲ್ಲಿ ನಿಮ್ ಜೊತೆ ಮಾತಾಡಿದಾಗ ಒಂದ್ ಮಾತು ಹೇಳಿದ್ವಿ, ಪಾರ್ವತಮ್ಮ ಅವ್ರು ಯಾವಾಗ್ಲೂ ನಿಮ್ಗೆ ಏನೋ. ಹೌದು ಹೌದು, ತುಂಬಾನೇ ಸಪೋರ್ಟ್ ಮಾಡಿದ್ರು. ಹುಡುಗಿ ಹಾಡಿಸ್ ಹೌದು 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 ಹೌದು, ಅದು ಓಪನ್ ಹೌದು. ಅವರ ಒಂದು ನಿಮ್ಮ ತುಂಬಾ ಪ್ರೀತಿ. ಅಂಡ್ ಆ ಲೇಡಿ ನಿಜವಾಗ್ಲೂ ಮಾನಸಿಕವಾಗಿ ನನಗೊಂದು ಇನ್ಸ್ಪಿರೇಷನ್. ಕೆಲವು ಲೇಡೀಸ್ ಇದ್ದಾರೆ ನನ್ನ ಮನಸ್ಸಲ್ಲಿ, ಸೊ ಪಾರ್ವತಮ್ಮ ಅವರು ಅದರಲ್ಲೊಬ್ಬರು. ಆ್ಯಂಡ್ ಎಂಥ ಸಂದರ್ಭದಲ್ಲೂ ಅಸ್ಥಿತ ಪ್ರಜ್ಞತೆ ಅನ್ನೋದು ಕಳ್ಕೊತಾ ಇರಲಿಲ್ಲ, ಕರೆಕ್ಟ್ ಡಿಸಿಷನ್ನು. ಆಮೇಲೆ ಅದರಲ್ಲಿ ಎಷ್ಟು ವಿವೇಚನೆಯಿಂದ ಇದು ಮಾಡೋರು, ಅಲ್ಲಿ ಇದಿರ್ತಾ ಇರಲಿಲ್ಲ ಏಯ್ ನಾನು ಹೇಳಿದ ಮೇಲೆ ಆ ಥರ ಅಲ್ಲ, ನಿಜವಾಗ್ಲೂ ಕರೆಕ್ಟ್ ಡಿಸಿಷನ್ ತೊಗೊಳ್ಳೋರು. ಎಷ್ಟೋ ಸತಿ ಹಾಗೆ ಡೂ ಆರ್ ಡೈ ಅಂತ ಬರುತ್ತಲ್ವ ನಮ್ಮ ಲೈಫಲ್ಲಿ, ಅಂಥ ಟೈಮಲ್ಲಿ ಡಿಸಿಷನ್ ತೊಗೊಳ್ಳೋದು ಭಾಳ ಕಷ್ಟ. ಆ್ಯಂಡ್ ಡಿಸಿಷನ್ ತೊಗೊಂಡ್ಮೇಲೆ ಫೇಸ್ ಮಾಡಬೇಕಲ್ಲ ಅವರೇನೆ, ಸೊ ಫೈನಲ್ ಕಾಲ್ ಅವರೇ ತಗೋತಾ ಇದ್ರು. ನನ್ನ ಎದುರುಗೇನೆ ಎಷ್ಟೋ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ನಮ್ಮ ಹುಡುಗಿ ಹಾಡಬೇಕು, ಹಾಡಿಸ್ತೀರಾ ಇಲ್ವಾ, ಇವಾಗೇನು ನಿಮ್ಗೆ ಮಾಡೋಕ್ಕೆ ಕಷ್ಟ ಆಗುತ್ತಾ ಅಂದರೆ ನಿಮ್ಮನ್ನೇ ಚೇಂಜ್ ಮಾಡಲಾ ಅನ್ನೋ ಒಂದು ಟೂನು. ಆಮೇಲೆ ಓಪನ್ ಆಗೇ ಹೇಳೋರು, ಪ್ರೆಸ್ ಮೀಟಲ್ಲಿ ಕೂಡ ಹೇಳೋರು. ನನಗೆ ಎಸ್ ಜಾನಕಿ ಅವರು ಆದಮೇಲೆ ನಮ್ಮವ್ರ ಜೊತೆ ಮಂಜುಳ ಹಾಡಿದ್ರೆ ನನಗೇನೋ ತೃಪ್ತಿ ಅಂತೆಲ್ಲ ಹೇಳೋರು. ಅಂದರೆ ಅವತ್ತಿನ ದಿವಸ ನಮ್ಮ ಟ್ಯಾಲೆಂಟ್ಸ್ಗೆ ಬೆನ್ನೆಲುಬಾಗಿ ನಿಂತು. ಹೌದು ಅಲ್ವಾ, ನಮಗೆ ಏನೇ ಟ್ಯಾಲೆಂಟ್ ಇರ್ಬೋದು, ಬಟ್ ಅದನ್ನು ಪೋಷಣೆ ಮಾಡಿ ಅವಕಾಶ ಕೊಟ್ಟರೆ ತಾನೇ ನಾವು ಟ್ಯಾಲೆಂಟ್ ತೋರಿಸೋಕ್ಕಾಗೋದು. ಸುಮ್ಮನೆ ಟ್ಯಾಲೆಂಟೆಡ್ ಅಂದರೆ ಹೆಂಗೆ? ಅವತ್ತಿನ ದಿನದಲ್ಲಿ ನಿಮ್ಮ ಟ್ಯಾಲೆಂಟ್ಗೆ ಯು ಆರ್ ಲಕ್ಕಿ ಎನಫ್ ಟು ಹ್ಯಾವ್ ಅ ಲೇಡಿ ಲೈಕ್ ದಟ್. ನಿಜವಾಗಿ ನಿಜವಾಗಿ ಆಲ್ಸೋ ಟು ಯು ನೋ ಗಿವ್ ಯು ಅ ಗುಡ್ ರನ್ ಇನ್ ದಿ ಇಂಡಸ್ಟ್ರಿ. ಆಲ್ರೈಟ್, ಸೊ ಮುಂದೆ ರಾಜನ್ ನಾಗೇಂದ್ರ ಅವರು. ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್? ಅವರಂತೂ ಹೊಸಬರನ್ನ ಸೇರಿಸೋದೇ ಇಲ್ಲ, ಗೇಟ್ ಹತ್ರ ಸೇರಿಸಲ್ಲ. ನಾನು ಎಷ್ಟು ಸತಿ ಅಪ್ರೋಚ್ ಮಾಡಿದಾಗ ಓಪನಾಗಿ ಹೇಳ್ತಾ ಇದ್ದೀನಿ, ಸರ್ ಒಂದು ಸಾಂಗ್ ಕೇಳಿ ಸರ್ ಅಂತಂದ್ರೆ, ಇಲ್ಲ ನಮ್ಮದೆಲ್ಲ ತುಂಬ ಹೈ ಇದರಲ್ಲಿರುತ್ತೆ ರೇಂಜ್ಗಳು ಲೆವೆಲ್ಲು ಸರ್, ಅಂದರೆ ನಂಗೆ ಹಾಡೋಕ್ಕಾಗಲ್ವ ಸರ್, ನನಗೆ ಪ್ರಯೋಗ ಮಾಡಿ ನೋಡಿ ಸರ್ ಅಂತ ಹೇಳ್ತಾ ಇದ್ದೆ.
ಕೊನೆಗೆ ಎಂಥ ಒಂದು ಪರೀಕ್ಷೆ ಬಂತಂದರೆ ನನ್ನ ಮಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ 5 ಇಯರ್ಸ್ ಸಾಗರ್ ಅವನಿಗೆ ಹಾರ್ಟಲ್ಲಿ ಹೋಲ್ ಇರ್ಬೋದು ಅದಕ್ಕೆ ಆಫನ್ ಫೀವರ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟಿದ್ರು ಸೊ 3 ಡೇಸಿಂದ ಅವನ್ನ ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ 106 ಡಿಗ್ರೀಸ್ ಟೆಂಪ್ರೇಚರು ಬಾಡಿ ಫುಲ್ಲು ಶಿವರಿಂಗ್ ಅವನಿಗೆ ಬೆತ್ತಲೆ ಬಾಡಿ ಮಾಡಿ ಐಸಲ್ಲಿ ಇದರಲ್ಲಿ ಅವನಿಗೆ ಟೆಂಪ್ರೇಚರ್ ಇಳಿಯೋ ಹಾಗೆ ಮಾಡ್ತಾ ಇದ್ದೀನಿ 2 ನೈಟ್ಸ್ ನಿದ್ದೆ ಇಲ್ಲ ಅಂಥ ಟೈಮಲ್ಲಿ ಫಣಿರಾಮಚಂದ್ರ ಫೋನ್ ಮಾಡಿದ್ರು ರಾಜನ್ ನಾಗೇಂದ್ರ ರೆಕಾರ್ಡಿಂಗ್ ಇದೆ ಬಾಮ್ಮ ಅಂತ ಸೊ ಯೂಶ್ವಲಿ ಬೇರೆಯವರಾಗಿದ್ದರೆ ಅಥವಾ ಬೇರೆ ಮನೆಗಳಲ್ಲಾಗಿದ್ದರೆ ಮಗುನ ಬಿಟ್ಟು ಯಾರಾದರೂ ಹೋಗ್ತಾರಾ ಅನ್ನೋದು ಇತ್ತೇನೋ ಬಟ್ ನಮ್ಮ ಮನೇಲಿ ಆ ಥರದ ವಾತಾವರಣನೂ ಇಲ್ಲ ನಾನು ಹಂಗೆ ಅಲ್ವೇ ಇಲ್ಲ ನನ್ನ ತಂಗಿನ ಕರೆದು ನನ್ನ ತಂಗಿ ತೊಡೆ ಮೇಲೆ ಅವನ್ನ ಮಲಗಿಸ್ಬಿಟ್ಟು ಸ್ಟ್ರೈಟ್ ಫ್ರಮ್ ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಚಾಮುಂಡೇಶ್ವರಿ ಸ್ಟುಡಿಯೋ ಹೋಗಿದ್ದೀನಿ ಹೋಗಿ ಒಂದು ಸಾಂಗ್ ಯಾವುದು ಡಾಕ್ಟರ್ ಕೃಷ್ಣನ ಡಾಕ್ಟರ್ ಕೃಷ್ಣನ ಅದಾದ್ಮೇಲೆ ಹಾಂ ಚೆನ್ನಾಗಿದೆ ಓಕೆ ಇನ್ನೊಂದು ಸಾಂಗ್ ಅಂತ 2 ಸಾಂಗ್ಸ್ ಹಾಡಿಸಿದ್ರು ಅದಾದಮೇಲೆ ಹೊರಗಡೆ ಬಂದು ಚೇರ್ ಮೇಲೆ ಕೂತಾಗ ಫಣಿರಾಮಚಂದ್ರ ಓಡ್ ಬಂದು ಕೈ ಕುಲ್ಕಿ ನನ್ನ ಮರ್ಯಾದೆ ಉಳಿಸ್ಬಿಟ್ಟಿಯಮ್ಮ ಇವತ್ತು ನೀನು ಅಂತಂದರು ಏನಂದ್ರೆ ಆ್ಯಕ್ಚುಲಿ ನಾನು ಫೈಟ್ ಮಾಡಿದೆ ನಮ್ಮ ಹುಡುಗಿ ಇವ್ರ ಕೈಲಿ ಹಾಡಿಸ್ಬೇಕು ಅಂದರೆ ಅವ್ರು ಇದೇ ಮಾಡಲಿಲ್ಲ ಬೇಡ ನಮ್ದು ಟ್ಯೂನ್ದೆಲ್ಲ ಒಂಥರ ಸೆಟ್ ಆಗಿಬಿಟ್ಟಿರುತ್ತೆ ನಾವೆಲ್ಲ ಅವ್ರ ಲೆವೆಲ್ಗೆ ಕಂಪೋಸ್ ಮಾಡಿರ್ತೀವಿ ಅಂತ ಎಷ್ಟು ಫೈಟ್ ಮಾಡಿದ್ರು ಅದು ಮಂಜುಳಾ ಅವರೆಲ್ಲ ಆಸ್ಪತ್ರೆಯಲ್ಲಿದ್ದಾರಂತೆ ಎಲ್ಲಿ ಸಾರ್ ಬರ್ತಾರೆ ಟೈಮ್ ಟು ಟೈಮ್ ಅಂತೆಲ್ಲ ಹೇಳಿದ್ರು ನೀವು ಎಷ್ಟು ಒಂದು ಚೂರು ನೀವು ಏನು ಎಕ್ಸ್ಕ್ಯೂಸ್ ಅಥವಾ ಏನು ಕೇಳಿದೆ ಸ್ಟ್ರೈಟ್ ಅವೇ ಬಂದು ಇವಂದು ನಿಮ್ಗೆ ಇಷ್ಟೆಲ್ಲ ಟೆನ್ಷನ್ ಇದ್ರೂ ಈ ಥರ ಸಾಂಗ್ ಎಲ್ಲ ಹಾಡಿದ್ರಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇದು ಪ್ರೊಫೆಷನಲ್ ಸಿಂಗರ್ ಅಂದರೆ ಹಿಂಗಿರಬೇಕು ಅಂತ ಫಣಿರಾಮಚಂದ್ರ ಆವಾಗಲೇ ಗೊತ್ತಾಗಿದ್ದು ನನಗೆ ಅದು ಸಿಚುಯೇಷನ್ ಹಂಗಿತ್ತು ಅಂತ ನಿಮ್ ಪ್ರೊಫೆಷನ್ಗೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಪರ್ಸನಲ್ ಲೈಫ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಯು ಆರ್ ಲೈಕ್ ಅವತ್ತಿನ ದಿವಸಕ್ಕೆ ಆಂಟರ್ಪ್ರಿನರ್ ಆಗಿ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂತೆಲ್ಲ ಶುರು ಮಾಡಿ ಯು ಆರ್ ಲೈಕ್ ವೇ ಅಹೆಡ್ ಆಫ್ ಯುವರ್ ಟೈಮ್ ಸೊ ಸಿಂಹರಾಶಿ ಫಲಾನ ಇದೇನಾರು ಕಟಕ ರಾಶಿ ನೋ ಕ್ಯಾನ್ಸರ್ ಕ್ಯಾನ್ಸರ್ ಜಮಿನಿ ಇದ್ರ ಪ್ರಕಾರ ಲೂನಾರ್ ಪ್ರಕಾರ ಕಟಕ ರಾಶಿ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ ಜಮಿನಿ ಓಕೆ ಬಿಡು ಜಮಿನಿ ಅಂತಂದ್ರೆ ಆರ್ಟಿಸ್ಟಿಕ್ ಇದು ಜಾಸ್ತಿ ಅಂತ ಹೇಳ್ತಾರೆ ಕ್ಯಾರೆಕ್ಟರ್ಸ್ ಜಾಸ್ತಿ ಸೊ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಿದ್ವಿ ಉಪೇಂದ್ರ ಕುಮಾರ್ ಅವ್ರಿಗೆ ನಾಟ್ ಜಸ್ಟ್ ಆಸ್ ಎ ಸಿಂಗರ್ ಐ ಥಿಂಕ್ ನೀವು ಕಂಪೋಸಿಂಗ್ ಅಲ್ಲಿ ಹೌದೌದು ಅವಾಗೆಲ್ಲ ಹಂಗೆ ತಾನೆ ಕಂಪೋಸಿಂಗ್ ಟೈಮಲ್ಲೂ ನಮ್ಮನ್ನು ಕೂಡಿಸಿ ಇಲ್ಲ ಅಲ್ಲಿಂದನೇ ಈವನ್ ರಾಜ್ಕುಮಾರ್ ಬ್ಯಾನರಲ್ಲಿ ಯಾವಾಗಲೂ ಹಾಗೇನೆ ಕಂಪೋಸಿಂಗ್ ಟೈಮಲ್ಲಿ ಸಿಂಗರ್ಸ್ ಎಲ್ಲರೂ ಬಂದು ವಾಯ್ಸ್ ರೇಂಜ್ ಇರ್ಬೋದು ಅಥವಾ ಅದೆಲ್ಲ ಮನಸ್ಸಿಗೆ ಬರಬೇಕು ಸಾಂಗ್ ಅಷ್ಟು ಪ್ರಾಕ್ಟೀಸು ಮಾಡಿಸೋರು ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಗ್ರೇಟ್ ಕಂಪೋಸರ್ ಆ್ಯಂಡ್ ಮ್ಯಾಕ್ಸಿಮಮ್ ನನ್ನ ಸಾಂಗ್ಸ್ ಎಲ್ಲ ಉಪೇಂದ್ರ ಕುಮಾರ್ ಅವರೇ ಅಫ್ಕೋರ್ಸ್ ಗುಂಡು ಸಾಂಗ್ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ನನಗೆ ಯಶಸ್ಸು ಕೀರ್ತಿ ತಂತು ಅಂದರೆ ಅದು ಬಂದಾಗಲೇ 28 ವರ್ಷ ಮೇಲೆ ಆಯಿತು ಅಂದರೂ ಇನ್ನೂ ಗುಂಡು ಗಾಯಕಿ ಅಂತಾನೆ ಅದೇ ಹೌದು ಸೊ ಗುಂಡು ಹಾಡು ಬಂದಿದ್ರಿಂದಾಗಿ ಎವ್ರಿಬಡಿ ವುಡ್ ವಾಂಟ್ ಟು ನೋ ಅಲ್ಲ ಅದು ಬಿಕಾಸ್ ಮಂಜುಳಾ ಗುರುರಾಜ್ ಅವರು ಒಂದು ನನ್ನ ತಕ್ಷಣ ಇವತ್ತು ಒಂದು 5 ಹಾಡುಗಳು ವಿಚ್ ವಿಲ್ ಡಿಸೈಡ್ ಯುವರ್ ಕರಿಯರ್ ಅಥವಾ ವಿಚ್ ವಿಲ್ ಎನ್ಕ್ಯಾಪ್ಸುಲೇಟ್ ಯು ಅವ್ರಲ್ಲಿ ಕಂಡಿದ ಗುಂಡು ಹಾಡು ಒಂದು ಹೌದು ಅದ್ರ ಹಿಂದೆ ಏನಾಗಿರುವಂತಹ ಸ್ವಾರಸ್ಯಕರ ಘಟನೆ ಹೇಳಿ ಮಾಲಾಶ್ರೀ ಆ್ಯಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ವರದಣ್ಣ ರಾಜ್ಕುಮಾರ್ ಅವ್ರ ಬ್ರದರ್ ಇದ್ದರು ಸೊ ಅವ್ರು ತುಂಬ ಸಂಗೀತ ಇದರಲ್ಲೂ ಮತ್ತು ತುಂಬ ಟ್ಯಾಲೆಂಟೆಡ್ ಇದು ವಿಷಯಗಳು ಹೇಳೋದು ಅದೆಲ್ಲ ಸೊ ನೋಡಮ್ಮ ಅಂತ ಹಿಂಗೆ ಸಿಚುಯೇಷನ್ ಎಲ್ಲ ಹೇಳಿದರು ಆಮೇಲೆ ಫ್ರೀಡಮ್ ಕೊಟ್ಟರು ಉಪೇಂದ್ರ ಕುಮಾರ್ ಟ್ಯೂನ್ ತುಂಬ ಚೆನ್ನಾಗಿತ್ತು ಸೊ ಅದು ಹಾಡೋವಾಗ ಗೊತ್ತಿಲ್ಲ ನನಗೆ ಯೂಶ್ವಲಿ ಸ್ವಲ್ಪ ಆ ಥರ ಸಾಂಗ್ಸ್ ಎಲ್ಲ ಇಷ್ಟ ಅಂದರೆ ನಶೇದು ಅಂತಲ್ಲ ಸಮ್ ಗಿಮಿಕ್ ಸಾಂಗ್ಸು ಸ್ವಲ್ಪ ಜಂಪಿಂಗ್ ಮೂಡಲ್ಲಿ ಇರೋವಂಥ ಸಾಂಗ್ಸ್ನ ತುಂಬ ಹೈ ಎನರ್ಜಿ ಇರೋ ಸಾಂಗ್ಸ್ನ ತುಂಬ ಇಷ್ಟಪಡ್ತೀನಿ ಸ್ವಲ್ಪ ಸ್ಲೋ ಆ್ಯಂಡ್ ಇದಿರದೆ ಅಂತ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದೆ ಹಾಕೋವಾಗ ಗೊತ್ತಿಲ್ಲ ಈ ಲೆವೆಲ್ಗೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಅವತ್ತಿನ ದಿವಸಕ್ಕೆ ಸ್ಕ್ರೀನ್ ಅಂದರೆ ಇಟ್ ವಾಸ್ ಲೈಕ್ ಆಲ್ಸೋ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡೋ ಸಬ್ಜೆಕ್ಟ್ಸ್ ಅದ್ರ ಸಡನ್ ಆಗಿ ಗುಂಡಿನ ಹಾಡು ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದು ಉಂಟಲ್ಲ ಜನ ಹೆಂಗ್ ತಗೊಂತಾರೋ ಅಣ್ಣವ್ರ ಬ್ಯಾನರು ಅಂತಲ್ಲ ಹೌದೌದು ಹೌದು ಸಾಕಷ್ಟು ನನಗೆ ಸಾಂಗ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಅವರು ಹಂಗೆ ಆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಿಬ್ರದ್ದು ಕಾಂಬಿನೇಷನ್ ಹಂಗೋಯ್ತು ಜಟ್ ಕಾಕುದ್ರೆ ಇರ್ಬೋದು ಕೋಳಿ ಮಸಾಲೆ ಸಾಂಗ್ ಇರ್ಬೋದು ಅದೆಲ್ಲ ಅಂತ ಆಕ್ಟಿಂಗ್ ಮೈಕ್ ಮುಂದೆ ಇಲ್ಲ ಪಾಪ ಅವ್ರು ತುಂಬಾನೇ ಕೇಳಿದ್ರು ಸರ್ವಮಂಗ್ಲ ಇದ್ಲಲ್ಲ ಅವಳು ಹೋಗ್ಬಿಟ್ಟಾಗ ತುಂಬಾ ಫೋರ್ಸ್ ಮಾಡಿದ್ರು ನನಗೆ ಬೇಸಿಕಲಿ ನನಗೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ
ಆಮೇಲೆ ನನಗೆ ಕಂಫರ್ಟಬಲ್ ಅನ್ಸಲ್ಲ ಯಾಕೋ ಆಕ್ಟಿಂಗ್ ಅನ್ನೋದು. ಮುಂಚೆಯಿಂದ ಮನಸ್ಸಲ್ಲಿ ನನಗೆ ಆ ಟ್ಯಾಲೆಂಟ್ ಇಲ್ಲ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ನನಗೆ. ಸೊ ಇವಾಗಲೂ ಇನ್ಫ್ಯಾಕ್ಟ್ ಎಷ್ಟೋ ಜನ ಕೇಳ್ತಾರೆ ಆಕ್ಟಿಂಗ್ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೂಡ ಕಾಲ್ ಮಾಡ್ತಾರೆ, ಇಲ್ಲ ನನಗೆ ಭಾಳಷ್ಟು ಕೇಳಿದ್ರು ಡಬ್ ಮಾಡಿ ವಾಯ್ಸು ಅಂತ. ಅದು ದುರ್ಗಾ ಅಂತೆಲ್ಲ ಬಂದಿತ್ತಲ್ಲ. ಸೊ ನನ್ಗೇನಂದ್ರೆ ಕಿರ್ಚಬೇಕು, ಕಿರ್ಚಬೇಕು ಅದೆಲ್ಲ. ನನ್ನ ವಾಯ್ಸ್ ಕಡೆನೇ ಗಮನ ಜಾಸ್ತಿ, ಬಿಕಾಸ್ ಟೋಟ್ಲಿ ಮ್ಯೂಸಿಕ್ ಅಂತ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಅದಕ್ಕೆ ಬೇಡ, ಡಬ್ಬಿಂಗ್ ಕಷ್ಟನೇ, ತುಂಬಾನೇ ಕಷ್ಟ ಅದು ಬೇಡ. ಮುಂದೆ ನಮ್ಮ ಹಂಸಲೇಖ ಅವರು, ನಿಮ್ಮ ಅವರ ಒಂದು ಕಾಂಬಿನೇಷನ್ ತುಂಬಾ ಒಳ್ಳೆ ಹಾಡು. ಹೌದೌದು, ಅಯ್ಯೋ ಅವರು, ನಾನು ಚಿಕ್ಕ ಹುಡುಗಿ 9 ವರ್ಷದ 10 ವರ್ಷ ಹುಡುಗಿ, ಅವ್ರ ಅಣ್ಣ ಬಾಲಕೃಷ್ಣ ಅಂತ, ಅವರು ಗಾನಶಾರದ ಅಂತ ಒಂದು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಕರ್ಕೊಂಡೋಗೋರು ನನ್ನ ಹಂಸಲೇಖ, ರಿಹರ್ಸಲ್ ಎಲ್ಲ ಅಲ್ಲಿ ಮಾಡಿಸಿ. ಆ್ಯಂಡ್ ಅವಾಗಿಂದ ತುಂಬ ಹ್ಯೂಮರಸ್ಸು ಹಂಸಲೇಖ. ನಮ್ಮ ತಂದೆಗಂತೂ ಅವ್ರು ನೋಡ್ಬಿಟ್ರೆ ಅದು ಎಷ್ಟು ಸಂತೋಷನ, ಆನ್ ದಿ ಸ್ಪಾಟ್ ಅಲ್ಲೇ ಏನೋ ಹಾಡು ಹೇಳ್ತಾರೆ ಇದ್ದಕ್ಕಿದ್ದಂಗೆ ಆರೋಗ್ಯದ ರಕ್ಷಣೆ ಅಂತ ಅಂದ್ಬಿಟ್ಟು ನಾನು ಗೊಳ್ಳಂತ ನಗ್ಬಿಡೋದು. ಅವ್ರು ಏನು ಹ್ಯೂಮರಸ್ ಇದು ಮಾಡಿದ್ರು ಕಂಟ್ರೋಲ್ ಬರ್ತಾ ಇರಲಿಲ್ಲ ನನಗೆ, ಅಷ್ಟು ನಗು. ಅದೇ ವಾತ್ಸಲ್ಯ ಇನ್ನೂ ಕೂಡ ಅವ್ರಿಗೆ. ಆ್ಯಂಡ್ ಎಂಥ ಒಂದು ಸ್ಪಾಂಟೇನಿಯಸ್ ಬರೆಯೋ ಇದು ಅಂದರೆ, ಎಷ್ಟೋ ಸತಿ ಒಂದು ಪಲ್ಲವಿ ರೆಡಿ ಇರ್ತಾ ಇರಲಿಲ್ಲ ಬರೆಯೋದು, ಚರಣ ರೆಡಿ ಇರೋದು, ಹಾಡಕ್ಕೆ ಕರೆದ್ಬಿಟ್ಟಿರೋರು. ಸೊ ಈ ಚರಣ ಹಾಡ್ತೀರಮ್ಮ, ಪಲ್ಲವಿ ಇನ್ನೂ ಬರ್ದಿಲ್ಲ ನಾನು ಅಂತನ್ನೋರು. ಅಯ್ಯಯ್ಯೋ ಹಂಗಾರೆ ಏನು ಕಿಚನಿಂದ ಹಾಟ್ ಹಾಟ್ ಕೇಕ್ ಬರ್ತಾರೆ ಅವಂಗೆ ಅಂತ ಅಂದ್ಕೊಂಡು ಚರಣ ಹಾಡಿದ್ಮೇಲೆ, ನೋಡಿ ಇದೊಂದು 4 ಪಲ್ಲವಿ ಇದೆ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ನೋಡು ಅನ್ನೋದು. ಸಾರ್ ಇದು ಫಸ್ಟ್ ಇದು ಚೆನ್ನಾಗಿಲ್ಲ ಸರ್ ಅಜ್ಜನ. ಹೌದಮ್ಮ ಓಕೆ ಇದ್ದವೋ ಹಂಗಾರೆ ಅಂತ ಹಂಗೆ ನಾವು ಸಂಭಾಷಣೆ. ಸಾರ್ ಇದು ಯಾಕೋ ಇದು ಸರಿ ಇಲ್ಲ ಸರ್, ಅದು ಫಸ್ಟ್ ಒಂದು ತುಂಬ ಚೆನ್ನಾಗಿತ್ತು ಸರ್ ಅಂತ. ಹೌದಾ ತಗೋ ಹಂಗಾರೆ ಅಂತ. ಅಯ್ಯೋ ಅಲ್ಲಿ ಸಂಕೇತ್ ಸ್ಟುಡಿಯೋ ಅಲ್ಲಿ ಶಂಕರ್ನಾಗ್ ಅವ್ರಿಗೊಂದು ಕ್ಯಾಬಿನ್ ಮಾಡಿಕೊಟ್ಟಿದ್ರು. ಸೊ ನಾವು ರೆಕಾರ್ಡಿಂಗ್ ಕರೆದಾಗ ನಾನು ಮೇಲೆ ಹೋಗಿ ಕ್ಯಾಬಿನ್ನಲ್ಲಿ ಬಂದು, ಬರವಾ ಬರವಾ ಲಕ್ಷ್ಮವ್ವ ನೀ ಬಂದು ಹೋದ್ರೆ ಪ್ರೊಡ್ಯೂಸರ್ಸ್ ಎಲ್ಲ ದುಡ್ಡು ಕೊಡ್ತಾರೆ ನನಗೆ ಅಂತ. ನೀವು ಒಂದ್ಸತಿ ಇಲ್ಲಿ ಬಂದು ಕೂಡಲೇ ಇಲ್ಲಿ ಬಂದ್ಬಿಟ್ಟು ಕ್ಯಾಬಿನಿಗೆ ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗು ನೀನು ಅಂತೆಲ್ಲ ಹೇಳೋರು. ಆ್ಯಂಡ್ ವೆರಿ ಹ್ಯೂಮರಸ್, ವೆರಿ ಟ್ಯಾಲೆಂಟೆಡ್. ನನ್ನ ಪ್ರಕಾರ ಅವರಲ್ಲಿರೋ ಈ ಪ್ರತಿಭೆಗೆ ಅವ್ರಿಗೆ ಅವಕಾಶಗಳು ಆ ಲೆವೆಲಿಗೆ ಸಿಕ್ಕಿಲ್ಲ ಅಂತ ನಂಗೆ ಅನಿಸುತ್ತೆ. ಇಂಪಾಸಿಬಲ್ ಅದು. ಆ ಥರ ಒಂದು 25 ಲೈನ್ಸ್ನ ಅಟ್ ಎ ಟೈಮ್ ಬರೀಬೇಕಂದ್ರೆ ಇನ್ನು ಎಷ್ಟು ಇರ್ಬೇಕು ಪದಪುಂಜಗಳು ಅವರು ಇದರಲ್ಲಿ ಬರ್ತಳಿಕೆಯಲ್ಲಿ ಎಷ್ಟು ಇರ್ಬೋದು, ಏನು ಕತೆ. ನಿಜವಾಗ್ಲು ನಿಜವಾಗ್ಲು ಮಾತಾಡೋದೇ ಅಷ್ಟೇ, ಮಾತಾಡೋದು ಹಂಗೆ ವೃತ್ತನೇ ಇರುತ್ತೆ. ಹಾಯ್, ನಾನು ಮಂಜುಳಾ ಗುರುರಾಜ್. ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ,